ಆತ್ಮೀಯ ಸ್ನೇಹಿತರಿಗೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ವಿದ್ಯುಚ್ಛಕ್ತಿ ಭಾಗ 1, ನಿರೀಕ್ಷಿತ ಪ್ರಶ್ನೋತ್ತರಗಳು, ಪರೀಕ್ಷಾ ದೃಷ್ಟಿಯಿಂದ ತಯಾರಿಸಿದ ವಿಡಿಯೋ ಇದು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಉಪಯೋಗ ಆಗ್ತಕ್ಕಂಥ ವಿಡಿಯೋ ಇದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಾಗೆ ಇದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, SLC ಮಾದರಿ ಬ್ಲೂ ಪ್ರಿಂಟ್ ಪ್ರಕಾರ ವಿದ್ಯುಚ್ಛಕ್ತಿ ಪಾಠಕ್ಕೆ ಕಂಟೆಂಟ್ ವೇಟೇಜ್ 7 ಅಂಕಗಳು. ಈ ಪಾಠದಲ್ಲಿನ ಪ್ರಶ್ನೆಗಳಿಗೆ ಹೋಗೋದಕ್ಕಿಂತ ಮುಂಚೆ ಈ ಪಾಠದ ಮೈಂಡ್ ಮ್ಯಾಪನ್ನು ನೋಡೋಣ. ಈ ಪಾಠದಲ್ಲಿ ಏನೇನು ಬರುತ್ತೆ ಅನ್ನೋದು, ಇದರಲ್ಲಿ ವಿದ್ಯುತ್ ಪ್ರವಾಹ, ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಸೂತ್ರ, ಹಾಗೆ ಓಮ್ನ ನಿಯಮ, ವಿದ್ಯುತ್ ವಿಭವಾಂತರ, ರೋಧಕಗಳ ಸರಣಿ ಜೋಡಣೆ, ರೋಧಕಗಳ ಸಮಾನಾಂತರ ಜೋಡಣೆ, ವಾಹಕದ ರೋಧ ಅದು ಯಾವ ಅಂಶಗಳನ್ನು ಅವಲಂಬಿಸಿದೆ, ಹಾಗೆಯೇ ವಿದ್ಯುತ್ ಸಾಮರ್ಥ್ಯ, ಜೋಲ್ನ ಉಷ್ಣೋತ್ಪಾದನಾ ನಿಯಮ, ಇಲ್ಲಿ ಬರುವ ಎಲ್ಲ ಸೂತ್ರಗಳನ್ನು ಅರ್ಥ ಮಾಡಿಕೊಂಡು ನೆನಪಿಟ್ಟುಕೊಂಡ್ರೆ ಸುಲಭವಾಗಿ ನಾವು ಈ ಪಾಠದಲ್ಲಿ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ, ಈಗ ಮೊದಲನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ವಿದ್ಯುತ್ ಪ್ರವಾಹವನ್ನು ಅಳೆಯೋದಕ್ಕೆ ನಾವು ಅಮೀಟರ್ ಎನ್ನುವ ಉಪಕರಣವನ್ನು ಬಳಕೆ ಮಾಡ್ತೇವೆ. ಅಮೀಟರ್ನ ವಿದ್ಯುತ್ ಮಂಡಲದಲ್ಲಿ ಯಾವ ಕ್ರಮದಲ್ಲಿ ಜೋಡಿಸಿರಬೇಕು? ಯಾವಾಗಲೂ ಅಮೀಟರನ್ನು ಸರಣಿ ಕ್ರಮದಲ್ಲೇ ಜೋಡಿಸಿರಬೇಕಾಗುತ್ತೆ. ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು? ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್. ವಿದ್ಯುತ್ ಆವೇಶದ ಏಕಮಾನ ಯಾವುದು? ವಿದ್ಯುತ್ ಆವೇಶದ ಏಕಮಾನ ಕೂಲಂ. ಒಂದು ಕೂಲಂ ಆವೇಶವನ್ನು ರೂಪಿಸಿದ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 6×10⁸ ಇಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಒಂದು ಕೂಲಂ ಸಮನಾಗಿರುತ್ತದೆ. ಒಂದು ಆಂಪಿಯರ್ ಎಂದರೆ ಪ್ರತಿ ಸೆಕೆಂಡಿಗೆ ಒಂದು ಕೂಲಂ ಆವೇಶದ ಪ್ರವಾಹವನ್ನು ನಾವು ಒಂದು ಆಂಪಿಯರ್ ಅಂತ ಕರಿತೀವಿ. ಒಂದು ಆಂಪಿಯರ್ ಅಂದರೆ ಒಂದು ಕೂಲಂ ಪರ್ ಸೆಕೆಂಡ್. ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಯಾವುದು? ಉದಾಹರಣೆಗೆ, ನೀರು ಹೇಗೆ ಮೇಲಿನಿಂದ ಕೆಳಗೆ ಹರಿಯುತ್ತದೆಯೋ ಹಾಗೆ ವಿದ್ಯುತ್ ಪ್ರವಾಹ ಆಗೋದಕ್ಕೆ ವಿಭವಗಳ ವ್ಯತ್ಯಾಸ ಉಂಟಾಗಬೇಕು. ಅದನ್ನೇ ವಿಭವಾಂತರ ಎಂದು ಕರೀತೇವೆ. ಈಗ ವಿಭವಾಂತರವನ್ನು ಉಂಟು ಮಾಡಲು ನಮಗೆ ವಿದ್ಯುತ್ ಕೋಶ ಅಥವಾ ಬ್ಯಾಟರಿ ಸಹಾಯ ಮಾಡುತ್ತದೆ. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ನಾವು ವಿದ್ಯುತ್ ವಿಭವಾಂತರ ಎಂದು ಕರಿತೇವೆ. ಈ ವಿದ್ಯುತ್ ವಿಭವಾಂತರ ಅನ್ನುವುದು ಒಂದು ಕೆಲಸ. ಏನು ಕೆಲಸ ಅಂದರೆ, ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತೆಗೆದುಕೊಂಡು ಹೋಗುವುದು. ವಿದ್ಯುತ್ ವಿಭವಾಂತರ, ಕೆಲಸ ಹಾಗೂ ವಿದ್ಯುತ್ ಆವೇಶಗಳಿಗಿರ್ತಕ್ಕಂಥ ಸಂಬಂಧ V=W/Q. ಇಲ್ಲಿ W ಅಂದರೆ ವರ್ಕ್, ಕೆಲಸ, ಕ್ಯೂ ಅಂದರೆ ವಿದ್ಯುತ್ ಆವೇಶ. ಮುಂದಿನ ಪ್ರಶ್ನೆ, ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಎಂದರೆ, ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೋಲ್ ಕೆಲಸ ನಡೆದರೆ ಆಗ ಎರಡೂ ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಎಂದು ನಾವು ಕರೆಯುತ್ತೇವೆ. 1 ವೋಲ್ಟ್ = 1 ಜೋಲ್ ಪರ್ ಕೂಲಂ. ವಿಭವಾಂತರವನ್ನು ಅಳೆಯುವ ಉಪಕರಣ ಯಾವುದು? ನಾವು ವೋಲ್ಟ್ ಮೀಟರ್ ಎಂಬ ಉಪಕರಣವನ್ನು ಬಳಸಿ ವಿಭವಾಂತರವನ್ನು ಅಳೆಯುತ್ತೇವೆ. 12ನೇ ಪ್ರಶ್ನೆ, ಯಾವುದೇ ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರನ್ನು ಯಾವ ಕ್ರಮದಲ್ಲಿ ಬಿಂದುಗಳ ತುದಿಗಳಿಗೆ ಜೋಡಿಸಬೇಕು? ವೋಲ್ಟ್ ಮೀಟರನ್ನು ಯಾವಾಗಲೂ ನಾವು ಸಮಾಂತರವಾಗಿ ನಾವು ಜೋಡಿಸಬೇಕು. 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಕೂಲಂ ಆವೇಶಗಳು ಚಲಿಸಿದಾಗ ಆಗುವ ಕೆಲಸವೇನು? ಇಲ್ಲಿ ಕೆಲಸ ವಿಭವಾಂತರ ಹಾಗೂ ಆವೇಶಗಳ ಗುಣಲಬ್ಧವಾಗಿರುತ್ತದೆ. W=V×Q. ಇಲ್ಲಿ ವಿಭವಾಂತರ 12 ವೋಲ್ಟ್, ಆವೇಶಗಳು 2 ಕೂಲಂ,
12 ಮತ್ತು 2 ರ ಗುಣಲಬ್ಧ 24 ಜೋಲ್ನಷ್ಟು ಕೆಲಸ ಆಗಿದೆ. ಮುಂದಿನ ಪ್ರಶ್ನೆ, ವಿಭವಾಂತರ ಹಾಗೂ ವಿದ್ಯುತ್ ಪ್ರವಾಹದ ನಕ್ಷೆ ಸ್ವರೂಪವೇನು? ವಿ ಬೈ ಐ ನಕ್ಷೆ ಅದು ಸರಳ ರೇಖೆ ಆಗಿರುತ್ತದೆ. ಅದೇನ ಪ್ರಶ್ನೆ, ಒಂದು ಲೋಹದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ತುದಿಗಳ ನಡುವಿನ ವಿಭವಾಂತರಗಳಿಗಿರುವ ಸಂಬಂಧ, ಇದನ್ನು ಓಮ್ನ ನಿಯಮ ಎಂದು ಕರೀತೇವೆ. ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಹಾಗೂ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಇದು ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಇಲ್ಲಿ ಆರ್ ಅನ್ನುವುದು ಒಂದು ಆ ಲೋಹದ ತಂತಿಯ ಸ್ಥಿರಾಂಕ, ಇದನ್ನು ನಾವು ರೋಧ ಎಂದು ಕರೀತೇವೆ. ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುವ ವಾಹಕದ ಗುಣ ಯಾವುದು? ಇದನ್ನು ನಾವು ವಾಹಕದ ರೋಧ ಎಂದು ಕರೀತೇವೆ. ಇದು ವಿದ್ಯುದಾವೇಶಗಳ ಪ್ರವಾಹವನ್ನು ವಿರೋಧಿಸುತ್ತದೆ. ರೋಧದ ಏಕಮಾನ ಯಾವುದು? ರೋಧದ ಏಕಮಾನ ಓಮ್. ವಾಹಕದ ರೋಧ ಯಾವಾಗ 1 ಓಮ್ ಆಗಿರುತ್ತದೆ? ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ ಪೊಟೆನ್ಷಿಯಲ್ ಡಿಫ್ರೆನ್ಸ್ 1 ವೋಲ್ಟ್ ಆಗಿದ್ದು ಅದರ ಮೂಲಕ 1 ಆಂಪಿಯರ್ ಕರೆಂಟ್ ಪ್ರವಹಿಸಿದರೆ ಆಗ ವಾಹಕದ ರೋಧ 1 ಓಮ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಒಂದು ವಾಹಕದ ರೋಧವನ್ನು ದ್ವಿಗುಣಗೊಳಿಸಿದರೆ ಅದರಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ದರ ಏನಾಗಿರುತ್ತದೆ? ವಿದ್ಯುತ್ ಪ್ರವಾಹ ವಾಹಕದ ರೋಧಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ರೋಧ ಹೆಚ್ಚಾದಷ್ಟು ಪ್ರವಾಹ ಕಡಿಮೆ ಆಗುತ್ತದೆ. ಇಲ್ಲಿ ರೋಧ ದ್ವಿಗುಣಗೊಂಡಿರುವುದರಿಂದ ಪ್ರವಾಹ ಅರ್ಧದಷ್ಟು ಇರುತ್ತದೆ. 20ನೇ ಪ್ರಶ್ನೆ, ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಬಳಸುವ ಉಪಕರಣ ಯಾವುದು? ಪರಿವರ್ತಿತ ರೋಧ. 21ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಯಾವುದು? ರಿಯೋಸ್ಟಾಟ್ ಎನ್ನುವ ಸಾಧನವನ್ನು ನಾವು ರೋಧವನ್ನು ಬದಲಾಯಿಸಲು ಬಳಕೆ ಮಾಡ್ತೇವೆ. ರೋಧಶೀಲತೆಯ ಏಕಮಾನ ರೆಸಿಸ್ಟಿವಿಟಿ, ಇದರ ಏಕಮಾನ ಓಮ್ ಮೀಟರ್. ಒಂದು ಲೋಹದ ತಂತಿಯ ರೋಧಶೀಲತೆ ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ? ರೋಧಶೀಲತೆ ಅನ್ನುವುದು ವಾಹಕದ ಒಂದು ವಿಶಿಷ್ಟ ಗುಣ, ಇದು ವಸ್ತುವಿನ ವಿಶಿಷ್ಟವಾದ ಗುಣಲಕ್ಷಣ. ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಒಂದೇ ಉದ್ದದ ಮತ್ತು ಒಂದೇ ಅಡ್ಡ ಕೊಯ್ತವುಳ್ಳ ಎರಡು ತಂತಿಗಳ ರೋಧವು ಸಮನಾಗಿರುತ್ತದೆ ಎಂದು ಹೇಳುತ್ತಾನೆ. ಈ ಹೇಳಿಕೆ ಯಾವಾಗ ಸರಿ ಇರುತ್ತದೆ? ವಾಹಕದ ರೋಧವು 3 ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಮೊದಲನೇದು ಉದ್ದ, ಎರಡನೇದು ಅಡ್ಡ ಕೊಯ್ತ, ಮೂರನೇದು ಆ ವಸ್ತುವಿನ ಪ್ರಾಕೃತಿಕ ಗುಣ. ವಿದ್ಯಾರ್ಥಿಯ ಈ ಹೇಳಿಕೆ ಸರಿಯಾಗಿರಬೇಕಾದರೆ ಆ ಎರಡೂ ತಂತಿಗಳು ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿರಬೇಕು ಹಾಗೂ ಒಂದೇ ಉಷ್ಣತೆಯನ್ನು ಹೊಂದಿರಬೇಕು. ಉಷ್ಣತೆಯೊಂದಿಗೆ ವಸ್ತುವಿನ ರೋಧ ಹಾಗೂ ರೋಧಶೀಲತೆ ಎರಡೂ ಬದಲಾಗುತ್ತದೆ. ಹಾಗಾಗಿ ಉಷ್ಣತೆ ಒಂದೇ ವಸ್ತುವಿದ್ದ ಮಾತ್ರ ಈ ಹೇಳಿಕೆ ಸರಿ. 25ನೇ ಪ್ರಶ್ನೆ, ಒಂದು ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣವನ್ನು ಹೆಚ್ಚಿಸಿದಾಗ ವಾಹಕದ ರೋಧವು ಏನಾಗುತ್ತದೆ? ವಾಹಕದ ರೋಧ ಅದರ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಅಡ್ಡ ಕೊಯ್ತದ ವಿಸ್ತೀರ್ಣ ಹೆಚ್ಚಾದಷ್ಟು ಅದರ ರೋಧ ಕಡಿಮೆಯಾಗುತ್ತದೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಂತಹ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸಲು ಕಾರಣವೇನು? ಈ ಮಿಶ್ರ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಇವು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುತ್ತವೆ. ಹಾಗಾಗಿ ಇವುಗಳನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಕೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಒಂದೇ ರೀತಿಯ ವಸ್ತುವಿನ ದಪ್ಪದಾದ ತಂತಿ ಅಥವಾ ತೆಳುವಾದ ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ? ಇಲ್ಲಿ ದಪ್ಪವಾದ ತಂತಿಯ ಮೂಲಕ ವಿದ್ಯುತ್ ಹರಿಯುತ್ತದೆ, ಏಕೆಂದರೆ ಆ ತಂತಿಯ ರೋಧ ಅದರ ಕ್ರಾಸ್ ಸೆಕ್ಷನಲ್ ಏರಿಯಾ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿರುತ್ತೆ.
ತಂತಿ ದಪ್ಪ ಆದಷ್ಟು ಅದರ ಕ್ರಾಸ್ ಸೆಕ್ಷನ್ ಏರಿಯಾ ಹೆಚ್ಚಾಗುತ್ತದೆ, ರೋಧ ಕಡಿಮೆ ಆಗುತ್ತದೆ. ರೋಧ ಕಡಿಮೆ ಆದಾಗ ವಿದ್ಯುತ್ತು ಪ್ರವಾಹ ಹೆಚ್ಚಾಗುತ್ತದೆ. ಆದ್ದರಿಂದನೇ ದಪ್ಪ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ. ಲೋಹಗಳಲ್ಲೇ ಅತ್ಯುತ್ತಮ ವಾಹಕ ಯಾವುದು? ಅತ್ಯುತ್ತಮ ವಾಹಕ ಬೆಳ್ಳಿ, ಏಕೆಂದರೆ ಇದರ ರೋಧಶೀಲತೆ ಅತ್ಯಂತ ಕಡಿಮೆ ಇರುತ್ತದೆ. ಒಂದು ವಾಹಕ ತಂತಿಯ ರೋಧಶೀಲತೆ ರೋ, ಇದರ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಹೊಸ ರೋಧಶೀಲತೆ ಎಷ್ಟು? ಇಲ್ಲಿ ರೋಧಶೀಲತೆ ವಸ್ತುವಿನ ಪ್ರಾಕೃತಿಕ ಗುಣ, ಅದು ವಿಶಿಷ್ಟ ಗುಣಲಕ್ಷಣ. ಹಾಗಾಗಿ ಅದು ಅದರ ಉದ್ದ, ಅದರ ದಪ್ಪ ಯಾವುದರ ಮೇಲೂ ಅವಲಂಬಿತವಾಗಿಲ್ಲ. ಹಾಗಾಗಿ ಇಲ್ಲಿ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಆ ಹೊಸ ರೋಧಶೀಲತೆ ಸಹಿತ ಸಮನಾಗಿರುತ್ತದೆ. ಇದು ಒಂದು ವಸ್ತುವಿನ ವಿಶಿಷ್ಟ ಗುಣ. ಮುಂದಿನ ಪ್ರಶ್ನೆ, ಒಂದೇ ವ್ಯಾಟ್ ಹೊಂದಿರುವ ಮೂರು ಬಲ್ಬ್ಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಅದರಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಏನಾಗಿರುತ್ತದೆ? ಸರಣಿ ಕ್ರಮದ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಸಮನಾಗೇ ಇರುತ್ತದೆ. ಇಲ್ಲಿ ಮೂರು ಬಲ್ಬ್ಗಳು ಒಂದೇ ವ್ಯಾಟ್ ಹೊಂದಿರುವುದರಿಂದ ವಿಭವಾಂತರವು ಸಹಿತ ಸಮನಾಗಿರುತ್ತದೆ. ಇವೇ ಮೂರು ಬಲ್ಬ್ಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಅದರಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಏನಾಗಿರುತ್ತದೆ? ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹ ವಿಭಜನೆಯಾಗುವುದರಿಂದ ಇಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಆಗಿರುತ್ತದೆ, ಆದರೆ ವಿಭವಾಂತರ ಸಮನಾಗಿರುತ್ತದೆ. ಮುಂದಿನ ಪ್ರಶ್ನೆ, ಬೇರೆ ಬೇರೆ ವ್ಯಾಟ್ ಹೊಂದಿರುವ ಮೂರು ಬಲ್ಬ್ಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಏನಾಗುತ್ತದೆ? ಸರಣಿ ಕ್ರಮದಲ್ಲಿ ವಿದ್ಯುತ್ ಪ್ರವಾಹ ಯಾವಾಗಲೂ ಸಮನಾಗೇ ಇರುತ್ತದೆ, ಆದರೆ ವಿಭವಾಂತರ ಬೇರೆ ಬೇರೆ ಆಗಿರುತ್ತದೆ. ಇವೇ ಮೂರು ಬಲ್ಬ್ಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಇಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಆಗಿದ್ದು ವಿಭವಾಂತರ ಮಾತ್ರ ಮೂರು ಬಲ್ಬ್ಗಳಲ್ಲಿ ಸಮನಾಗಿರುತ್ತದೆ. ಮುಂದಿನ ಪ್ರಶ್ನೆ, 10 ಓಮ್ ಮತ್ತು 15 ಓಮ್ ರೋಧಕಗಳನ್ನು 6 ವೋಲ್ಟ್ ಬ್ಯಾಟರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಎರಡು ರೋಧಕಗಳಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಏನಾಗಿರುತ್ತದೆ? ಸರಣಿ ಕ್ರಮದ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಸಮನಾದ ವಿದ್ಯುತ್ ಪ್ರವಾಹ ಆಗುವುದರಿಂದ ಈ ಎರಡೂ ರೋಧಕಗಳಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಸಮನಾಗೇ ಇರುತ್ತದೆ. ಮುಂದಿನ ಪ್ರಶ್ನೆ, ರೋಧ ಆರ್ ಹೊಂದಿರುವ ತಂತಿಯನ್ನು 5 ಸಮಭಾಗಗಳನ್ನಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಲಾಗುತ್ತದೆ. ಈ ಸಂಯೋಜನೆಯ ರೋಧವು ಆರ್ ಡ್ಯಾಶ್, ಆದರೆ ಆರ್ ಮತ್ತು ಆರ್ ಡ್ಯಾಶ್ನ ಅನುಪಾತ ಏನು? ಇಲ್ಲಿ ಒಂದು ತಂತಿಯನ್ನು 5 ಸಮಭಾಗಗಳನ್ನಾಗಿ ಮಾಡುವುದರಿಂದ ಪ್ರತಿಯೊಂದರ ರೋಧ R/5 ಆಗಿರುತ್ತದೆ. ಈ 5 ತಂತಿಗಳನ್ನು ನಾವು ಸಮಾಂತರವಾಗಿ ಜೋಡಿಸಿದಾಗ ಸಂಯೋಜನೆಯ ರೋಧ 1/R′ = 5/R + 5/R, ಹೀಗೆ ಎಲ್ಲ 5 ಸಮಭಾಗಗಳ ರೋಧವನ್ನು ನಾವು ಕೂಡಿಸಿಕೊಂಡಾಗ 25/R ಬರುತ್ತೆ. ಆದ್ದರಿಂದ R/R′ನ ಅನುಪಾತ 25/1 ಆಗಿರುತ್ತೆ, ಅಂದರೆ 25 ಅನುಪಾತ. ಒಂದು ಓಮ್, 10³ ಓಮ್ ಮತ್ತು 10⁶ಓಮ್ ಇವುಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ಸಮಾನ ರೋಧ ಎಷ್ಟು? ಇಲ್ಲಿ ಸಮಾಂತರ ಜೋಡಣೆಯಲ್ಲಿ ಅದರ ರೋಧ ಅತ್ಯಂತ ಕಡಿಮೆ ಇರುತ್ತದೆ. ಹಾಗಾಗಿ ಅಂದಾಜು 1 ಓಮ್ ಅಥವಾ ಅದಕ್ಕಿಂತ ಕಡಿಮೆ ರೋಧವನ್ನು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ, 4 ಓಮ್, 8 ಓಮ್, 12 ಓಮ್ ಮತ್ತು 24 ಓಮ್ ಹೊಂದಿರುವ 4 ರೋಧಕಗಳನ್ನು ಯಾವ ರೀತಿ ಸಂಯೋಜಿಸುವುದರಿಂದ ಅತಿ ಹೆಚ್ಚಿನ ಅತಿ ಕಡಿಮೆ ರೋಧವನ್ನು ಪಡೆಯಬಹುದು? ಅತಿ ಹೆಚ್ಚಿನ ರೋಧವನ್ನು ನಾವು ಪಡೆಯಬೇಕೆಂದರೆ ರೋಧಕಗಳನ್ನು ಸರಣಿ ಜೋಡಣೆಯಲ್ಲಿ ಜೋಡಿಸಬೇಕಾಗುತ್ತದೆ. ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಈ ಎಲ್ಲ ರೋಧಗಳನ್ನು ನಾವು ಕೂಡಿದಾಗ 48 ಓಮ್ನಷ್ಟು ಅತಿ ಹೆಚ್ಚಿನ ರೋಧವನ್ನು ನಾವು ಪಡೆಯಬಹುದು. ಅತಿ ಕಡಿಮೆ ರೋಧವನ್ನು ಪಡಿಬೇಕೆಂದರೆ ಈ ಎಲ್ಲ ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ನಮಗೆ 2 ಓಮ್ನಷ್ಟು ರೋಧ ಉಂಟಾಗುತ್ತದೆ. ಹಾಗಾಗಿ ಅತಿ ಕಡಿಮೆ ರೋಧ ಪಡೆಯಲು ಸಮಾಂತರ ಜೋಡಣೆ, ಅತಿ ಹೆಚ್ಚಿನ ರೋಧ ಪಡೆಯಲು ಸರಣಿ ಕ್ರಮದ ಜೋಡಣೆಯಲ್ಲಿ ನಾವು ಪಡೆಯಬಹುದು.
ಮುಂದಿನ ಪ್ರಶ್ನೆ, ಜೌಲ್ನ ಉಷ್ಣೋತ್ಪಾದನ ನಿಯಮ ಎಂದರೇನು? ವಿದ್ಯುತ್ ಪ್ರವಾಹದಿಂದ ಉಷ್ಣ ಉತ್ಪಾದನೆಯಾಗುವುದನ್ನು ನಾವು ವಿದ್ಯುತ್ ಪ್ರವಾಹದಿಂದ ಉಷ್ಣೋತ್ಪಾದನೆ ಎಂದು ಕರೆಯುತ್ತೇವೆ. ಒಂದು ಸ್ಥಿರವಾದ ವಿದ್ಯುತ್ ಪ್ರವಾಹ ಐ ಟಿ ಕಾಲದಷ್ಟು ಪ್ರವಹಿಸಿದರೆ ಅದರಿಂದ ಉತ್ಪತ್ತಿಯಾಗತಕ್ಕಂಥ ಉಷ್ಣದ ಪ್ರಮಾಣ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಇಂಟು ಆರ್ ಇಂಟು ಟಿ. ಇದನ್ನು ನಾವು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಸಮಾನವಾದ ಉದ್ದ ಮತ್ತು ವ್ಯಾಸವುಳ್ಳ ಒಂದೇ ರೀತಿಯ ಎರಡು ವಸ್ತುಗಳು ಮೊದಲು ಸರಣಿ ಕ್ರಮದಲ್ಲಿ ನಂತರ ಸಮಾಂತರ ಕ್ರಮದಲ್ಲಿ ಒಂದೇ ವಿಭವಾಂತರಕ್ಕೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ. ಸರಣಿ ಕ್ರಮ ಹಾಗೂ ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದ ಶಾಖದ ಅನುಪಾತವೇನು? ಇಲ್ಲಿ ವಸ್ತು ಸಮ ಉದ್ದ ಹಾಗೂ ವ್ಯಾಸ ಹೊಂದಿರುವುದರಿಂದ ಆ ಎರಡೂ ವಸ್ತುಗಳ ರೋಧ ಒಂದೇ ಆಗಿರುತ್ತೆ, ಅದನ್ನು ನಾವು ಆರ್ ಎಂದು ತೆಗೆದುಕೊಳ್ಳೋಣ. ಸರಣಿ ಕ್ರಮದಲ್ಲಿ ಅದರ ರೋಧ ಹೆಚ್ಚಾಗಿರುತ್ತದೆ, ಅಂದರೆ ಆರ್ ಪ್ಲಸ್ ಆರ್ ಟು ಆರ್. ಸಮಾಂತರ ಕ್ರಮದಲ್ಲಿ ಅವೆರಡರ ರೋಧ ಕಡಿಮೆ ಆಗಿರುತ್ತೆ, ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಟೂ ಬೈ ಆರ್. ಹಾಗಾಗಿ ಸಮಾಂತರ ಕ್ರಮದಲ್ಲಿ ರೋಧ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಬೈ ಟು, ಅಂದರೆ ಆ ವಸ್ತುವಿನ ಅರ್ಧದಷ್ಟು ರೋಧ ಆಗಿರುತ್ತದೆ. ಈಗ ಉತ್ಪತ್ತಿಯಾದ ಶಾಖದ ಅನುಪಾತವನ್ನು ನೋಡೋಣ. ಸೂತ್ರದ ಪ್ರಕಾರ ಎಚ್ ಎಸ್ ಅಂದರೆ ಸರಣಿ ಕ್ರಮದಲ್ಲಿ ಜೋಡಣೆಯಲ್ಲಿ ಉಂಟಾಗ್ತಕ್ಕಂಥ ಉಷ್ಣ, ಎಚ್ ಪಿ ಅಂದರೆ ಪ್ಯಾರಲಲ್ ಸಮಾಂತರ ಜೋಡಣೆಯಲ್ಲಿ ಉಂಟಾಗ್ತಕ್ಕಂಥ ಉಷ್ಣ. ಇದು ಸೂತ್ರ ವಿ ಸ್ಕ್ವೇರ್ ಬೈ ಆರ್ ಎಸ್, ವಿ ಸ್ಕ್ವೇರ್ ಬೈ ಆರ್ ಪಿ. ಅಲ್ಲಿ ವಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿರುತ್ತೆ, ಯಾಕಪ್ಪ ಅಂದರೆ ವಿಭವಾಂತರ ಒಂದೇ ಆಗಿರುತ್ತದೆ. ಈಗ ಆರ್ ಪಿ ಬೈ ಆರ್ ಎಸ್ ಇದರ ಬೆಲೆಗಳನ್ನು ಆದೇಶಿಸಿದಾಗ ನಮಗೆ ಒಂದು ಬೈ ನಾಲ್ಕು, ಒಂದು ಅನುಪಾತ ನಾಲ್ಕು ಬರುತ್ತದೆ. ಮುಂದಿನ ಪ್ರಶ್ನೆ, ಟಂಗ್ಸ್ಟನ್ನನ್ನು ಬಲ್ಬ್ನ ತಂತು ತಯಾರಿಕೆಯಲ್ಲಿ ಬಳಸಲು ಕಾರಣವೇನು? ಟಂಗ್ಸ್ಟನ್ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುತ್ತದೆ, ಇದು ಎಷ್ಟೇ ತಾಪಮಾನವಿದ್ದರೂ ಸಹಿತ ಸುಲಭವಾಗಿ ದಹಿಸುವುದಿಲ್ಲ, ಹಾಗಾಗಿ ಇದನ್ನು ಬಲ್ಬ್ನ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಬಲ್ಬ್ನಲ್ಲಿ ತಂತಿಯ ದೀರ್ಘಕಾಲ ಬಳಕೆಗೆ ಯಾವ ಅನಿಲವನ್ನು ತುಂಬಿರುತ್ತಾರೆ? ನೈಟ್ರೋಜನ್ ಮತ್ತು ಆರ್ಗಾನ್, ಈ ಅನಿಲಗಳನ್ನು ತುಂಬಿ ಆ ಬಲ್ಬ್ನಲ್ಲಿರುವ ತಂತಿ ದೀರ್ಘಕಾಲ ಬಾಳಿಕೆ ಬರಲಿ ಅನ್ನೋ ಕಾರಣಕ್ಕಾಗಿ ನೈಟ್ರೋಜನ್ ಮತ್ತು ಆರ್ಗಾನ್ ಅನಿಲವನ್ನು ತುಂಬಿರುತ್ತಾರೆ. ಒಂದು ಇಸ್ತ್ರಿ ಪೆಟ್ಟಿಗೆ ಮಂಡಲದಲ್ಲಿ ಒಂದು ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 220 ವೋಲ್ಟ್ ವಿಭವಾಂತರದಲ್ಲಿ ಬಳಸಿದಾಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್, ಇಲ್ಲಿ ಪ್ರವಹಿಸುವ ವಿದ್ಯುತ್ ಐ ಇಸ್ ಈಕ್ವಲ್ ಟು ಸಾಮರ್ಥ್ಯ ಡಿವೈಡೆಡ್ ಬೈ ವಿಭವಾಂತರ, ಅಂದರೆ ಪಿ ಬೈ ವಿ. ಇಲ್ಲಿ ಪಿ 1 kW ಅಂದರೆ 1000 ವ್ಯಾಟ್ಸ್ ಹಾಗೂ ವಿಭವಾಂತರ 220 ವೋಲ್ಟ್. 220 1000 ಭಾಗಿಸಿದಾಗ 4.54 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಹಿಸುತ್ತದೆ. ಮುಂದಿನ ಪ್ರಶ್ನೆ, ವಿದ್ಯುನ್ಮಂಡಲದಲ್ಲಿ ಶಕ್ತಿಯ ಬಳಕೆಯ ದರವನ್ನು ಡ್ಯಾಶ್ ಎನ್ನುತ್ತೇವೆ. ಶಕ್ತಿಯ ಬಳಕೆಯ ದರವನ್ನು ನಾವು ವಿದ್ಯುತ್ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ವಿದ್ಯುತ್ ಸಾಮರ್ಥ್ಯದ ಏಕಮಾನ ಏನು? ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್. 1 ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವ ಒಂದು ಉಪಕರಣ, ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದರೆ ಆಗ ಅದರ ಸಾಮರ್ಥ್ಯ 1 ವ್ಯಾಟ್ ಆಗಿರುತ್ತದೆ. 1 ವ್ಯಾಟ್ ಅಂದರೆ 1 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅದರ ಮೂಲಕ 1 ಆಂಪಿಯರ್ ಕರೆಂಟ್ ಪಾಸ್ ಆಗಬೇಕು. ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಯಾವುದು? ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಕಿಲೋ ವ್ಯಾಟ್ ಗಂಟೆ, ಕಿಲೋ ವ್ಯಾಟ್ ಅವರ್. ಆದ್ಮೇಲೆ ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಅದರ ಬಗ್ಗೆ ಕಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು.